ಐನಾಪುರದಲ್ಲಿ ಶಿಕ್ಷಕರ ಬಳಗದಿಂದ ಕ್ರೀಡಾಕೂಟಗಳ ಆಯೋಜನೆ. ಶಿಕ್ಷಣದೊಂದಿಗೆ ದೈಹಿಕ ಚಟುವಟಿಕೆಗಳಿಗೂ ಒತ್ತು ನೀಡಿ ಶಾಸಕ ರಾಜು ಕಾಗೆ. ಮಕ್ಕಳಿಗೆ ಶಿಕ್ಷಣದೊಂದಿಗೆ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಲು ಒತ್ತು ಕೊಡಬೇಕು. ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಮುಖ್ಯವಲ್ಲ, ಸಂಸ್ಕೃತಿಯ ನೀತಿ ಪಾಠಗಳನ್ನು ಕಲಿಸಬೇಕೆಂದು ಕಾಗವಾಡ ಶಾಸಕರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ರಾಜು ಕಾಗೆ ಹೇಳಿದ್ದಾರೆ. ಅವರು ಶನಿವಾರ ದಿನಾಂಕ 31ರಂದು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಕನ್ನಡ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಮಾನ ಮನಸ್ಕ ಶಿಕ್ಷಕ ಬಳಗದವರು ಕಾಗವಾಡ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರ ಕ್ರೀಡಾಕೂಟಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಶಿಕ್ಷಕರು ಮೊದಲು ತಮ್ಮ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸುವುದನ್ನು ಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಓದಿಸಬೇಕು. ಆಗ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗುತ್ತದೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತವರೇ ಆಗಿದ್ದಾರೆ. ಮಕ್ಕಳನ್ನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕಲಿಸಿದರೆ ಹೆಚ್ಚು ವಿದ್ಯಾವಂತರಾಗುತ್ತಾರೆ ಎನ್ನುವುದು ತಪ್ಪು. ಹಳ್ಳಿಗಳಿಂದ ಕಲಿತವರು ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ಜಗತ್ತಿನಲ್ಲಿ ಶಿಕ್ಷಕರಿಗೆ ಇರುವ ಗೌರವ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ. ಜಗತ್ತಿನಲ್ಲಿ ಎಂತಹ ಉನ್ನತ ಹುದ್ದೆ ಹೊಂದಿದ್ದರೂ ಶಿಕ್ಷಕರಿಗೆ ತಲೆಬಾಗಲೇಬೇಕು. ಕಾರಣ ಶಿಕ್ಷಕರು ಜವಾಬ್ದಾರಿಯುತವಾಗಿ ಮಕ್ಕಳಿಗೆ ತಮ್ಮ ಜ್ಞಾನವನ್ನು ಧಾರೆ ಎರೆದು ಮಕ್ಕಳಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸಬೇಕು. ಶಿಕ್ಷಕರಿಗೆ ಇಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿರುವ ಕಾರ್ಯ ಶ್ಲಾಘನೀಯ. ಮುಂದೆಯೂ ಇಂತಹ ಹೆಚ್ಚು ಹೆಚ್ಚು ಕ್ರೀಡೆಗಳನ್ನು ಆಯೋಜಿಸಿ ಅದಕ್ಕೆ ಬೇಕಾಗುವ ಸಹಾಯ ಸಹಕಾರ ನೀಡಲು ಸಿದ್ಧ ಎಂದು ರಾಜು ಕಾಗೆ ಹೇಳಿದರು. ಶಿಕ್ಷಣ ಮಾಡಿದ್ರೆ ವಿದ್ಯಾರ್ಥಿಗಳಲ್ಲಿ ಟ್ಯಾಲೆಂಟ್ ಇದೆ, ನಮ್ಮಷ್ಟು ಟ್ಯಾಲೆಂಟ್ ಎಲ್ಲೂ ಇಲ್ಲ. ನೀವು ಏನಾದ್ರಿ ಬೆಳಗಾವಿ ಕಲಿತ್ರೆ ಬಹಳ ಒಂದು ಹುಷಾರಾತನು, ಅದ್ರಿ ಕಲಿತ್ರೆ ಬಹಳ ಹುಷಾರಾತನು, ಪುನಃ ಕಲಿತ್ರೆ ಬರ್ತಾನು, ಬೆಂಗಳೂರು ಇಲ್ಲ. ಐನಾಪುರದಲ್ಲಿ ಕನ್ನಡ ಸಾರಿಯಲ್ಲಿ ಕಲಿತಂತ ಹುಡುಗ ಮಾತಾಗ ಏನ್ ಟ್ಯಾಲೆಂಟ್ ಐತಿ ಅದು ಎಲ್ಲೂ ಇಲ್ಲ. ನೀವೇನ್ ಮಾಡಿದ್ರಿ, ನಿಮ್ ಬ್ಯಾರದವ್ರ ಮಕ್ಕಳ ನಿಮ್ ಸಾರಿ ಕಲಿಸ್ತಾರೆ, ನಿಮ್ ಮಕ್ಕಳ ಕಾನ್ವೆಂಟ್ ಕಲಿತಾರೆ. ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ಪಪ್ಪ ಮಮ್ಮಿ ಡ್ಯಾಡಿ ಅವಾಗಿಯೂ ಎಳಾರಿನ ಬೆಂಕಿ ಹಚ್ಚಿ ಅವಾಗ ಅವಾನ ಕಲ್ಸ್ರಿ, ಅಪ್ಪಾಗ ಅಪ್ಪ ಅನ್ನ ಕಲ್ಸ್ರಿ. ಹೌದು, ನಮ್ಮ ಕನ್ನಡ ಭಾಷೆಯಲ್ಲಿ ಬಹಳ ಒಂದು ಒಳ್ಳೆಯ ಮಾರ್ಮಿಕವಾದಂತ ವಿಷಯ ಅದನ್ನ ಇಂಗ್ಲಿಷ್ ಕಲ್ಸದ್ರಿಂದ ಬಹಳ ಎಣೆ ಆತರ ಕಲ್ಸಿಲ್ಲ. ಅದಾಗ ಹೇಳ್ತೀರಿ ನೀವ್ ಅಂದ್ರೆ 99 ತಗೊಂಡವ್ರು ಯಾರು ಸಂಸಾರ ಮಾಡ್ಲಾಕತ್ತಿಲ್ಲ. ಮದುವೆ ಆಗಿ IAS ಆಫೀಸರ್ ತಹಸೀಲ್ದಾರ್ ನಿಮ್ಮ ವಿಚೇದನೆ ಬಹಳ ಆಗಲ್ಲ. ಎಲ್ಲ ಹೆಂಡತಿ ಅವರು ಬುದ್ಧಿವಂತರಲ್ಲಿ ತನಕ ಅವ್ರು ಯಾರ್ರಿ ವಿಚೇದನೆ ಆಗುತ್ತೆ ನೋಡಿ ಹೇಳ್ಬಿಟ್ಟ. ತಪ್ಪು ಮಾಡೋದು ಯಾರ ಬುದ್ಧಿವಂತರ, ನಾವು ತಪ್ಪು ಮಾಡ್ತೀವಿ. ಅನ್ಎಜುಕೇಟೆಡ್ ಪೀಪಲ್ ಏನು ತಪ್ಪು ಮಾಡೋದಲ್ಲ. ಅದಕ್ಕಾಗಿ ನಾವು ಶಿಕ್ಷಣ ಜೊತೆಗೆ ಇವತ್ತಿನ ದಿವಸ ಬಹಳ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಸಮಾಜದಲ್ಲಿ ಬದುಕಬೇಕು, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು, ಸಮಾಜದಲ್ಲಿ ಕೇವಲ ಬದುಕಿ. ಇವತ್ತ MLA ಆಗಿದೆಪ್ಪ, 5 ಸಲ MLA ಆಗಿದೆ, ಇವು ಜನ 2 ಲಕ್ಷ ಜನ ಹೋಗ್ತಾರೆ ನಮ್ಗ. ನನ್ನ ಸಂಸಾರಕ್ಕ ನಾ ಚಂದ ಇಲ್ಲ, ಈ ಗಂಡ ಹೆಂಡತಿ ಮನೆಯಾಗ ನನ್ನ ಹೆಂಡತಿ ಜಗಳ ತೌರ್ಗಳಿಗೆ ಹೋಗಿದಾಳ ಅಂದ್ರೆ ನನ್ನ ಸಂಸಾರ ಮಾಡ್ಲಾಕ ನನಗ್ ಗೊತ್ತಿಲ್ಲ. ನಾ ಏನ್ ನಿಮ್ಗೆ ಎಲ್ಲಾರು ಕಲ್ಯಾಣ ಮಾಡೋದ್ರಿ? ಮನಗೆದ್ದು ಮಾರುಗೆಲ್ಲು, ಮನೆ ಮೊದಲು ಪಾಠಶಾಲೆ, ತಾಯಿ ಮೊದಲು ಗುರು, ಎಲ್ಲ ಇದ್ದು ಇದು ಶಿಕ್ಷಣ. ವಿದ್ಯಾಮಂದಿರ ತೆಲೆಬಾಗಿ ಒಳಗವ. ನನ್ನ ಮೊಮ್ಮಗ ಹೋಗಿದ್ದಾನೆ 2 ವರ್ಷ ಡಿಸ್ಟಿಂಕ್ಷನ್ ರೀ ಶುಡ್ಗಾಡ. ಏನ್ ಹೋದ್ ಗಂಡ ಐತಿ ಚಂದಿಲ್ಲ ಮನ್ಯಾಗ, ಅವ್ವಕ್ಕೂ ಚಂದಿಲ್ಲ. ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾದದ್ದು. ಯಾವಾಗಲೂ ಮುಗ್ದಾನೆ ಎದ್ದಕ್ಕೆ ಒಮ್ಮೆ ನೆನಪಡ್ಬೇಕಾರೆ ನಾವು ಶಿಕ್ಷಕರು ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದ ಬಹಳ ಇರ್ಬೇಕು. ಅಂದ್ರೆ ನಿಮ್ಮಿಂದ ಜನ ಬಹಳ ಬಯಸ್ತಿರ್ತಾರ, ನೋಡ್ತಿರ್ತಾರ. ವಿದ್ಯಾರ್ಥಿಗಳು ಸಾವಿರಾರು ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳನ್ನು ನಿರ್ಮಾಣ ಮಾಡೋರು ನೀವು. ನಿಮ್ದು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ಅವನ್ನೆಲ್ಲ ಬೆಳೆಸ ಒಂದು ಕಲ್ಲು ಕೊಟ್ಟಿರ್ತೀವಿ ನಿಮ್ ಬ್ಯಾಗ. ಆ ಕಲ್ಲ ಕಟ್ಟದ ಮೂರ್ತಿ ಮಾಡೋರು ಯಾರಪ್ಪ ಅಂದ್ರೆ ಶಿಕ್ಷಕರು. ನನ್ನ ಓಡ್ರ ಏನ್ರಿ ಅಂತ ಕೇಳಬಾರ್ದು. ನೀವ ಮೂರ್ತಿ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಶಿಕ್ಷಕರು.
ನಾವೆಲ್ಲ ಕಲಿಸಿದ್ದೀವಿ, ನಮಗೆಲ್ಲ ಒಂದು ಪಾಠಗಳು ಇದ್ದವು, ಮಾಸ್ತರ್ಗಳು ಪಾಠ ಮಾಡೋ ಮಾಸ್ತರ್ಗಳು ಗೊತ್ತಿಲ್ಲ. ನಾವೆಲ್ಲ 70 ತನಕ ನಾವೆಲ್ಲ ಹೈಸ್ಕೂಲ್ 70 ತನಕ ಎಷ್ಟು ವರ್ಷ ಆಯ್ತು ರೀ, 40-50 ವರ್ಷ ಆಗಿರ್ಬೇಕು. ಆ ನೀರೊಳಗಿದ್ದು ಬೆವರ್ತ ನಮ್ಮ ಮತ್ತೆ ಒಂದು ಪಾಠ ಇತ್ತು ನಮ್ಗೆ ಹಿಂಗೆ ತಿಂದು ಬಹಳ ನಶಿಸಿ ಹೋಗ್ತಾ ಇದ್ದೇವೆ. ನಾವು ಹೆಚ್ಚಿಗೆ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಗಮನ ಇಲ್ಲ. ಪುಸ್ತ ನಮ್ಮದೇ ಏನಿದೆ, ನಮ್ಮದು ಟೀಚರ್ಸ್ದು ಪಾಲಕರದು ಫಸ್ಟ್ ಟ್ಯಾಲೆಂಟ್ 99-100% ಹೋಗ್ಬೇಕು ನಮಗ. ಇದೊಂದು ಮೆಂಟಾಲಿಟಿ ಇರ್ತೈತಿ, ಮುಂದೆ ಹುಚ್ಚ ಆತಾನೋ ಶಾನೆ ಆತಾನೋ ಸಂಸಾರ ಹೆಂಗ್ ಮಾಡ್ತಾನೋ ಯಾರು ಮಾಡುವಲ್ಲಿ ಬಟ್ ಒಬ್ಬ 99% ಆದ ನಮ್ಮ ಮಗ ಬಹಳ ಶಾನೆ ಅಲ್ಲ. 35% ತಗೊಂಡವ ಶಾನೆ. ಇನ್ನು ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮಾತನಾಡಿ, ಶಿಕ್ಷಕರು ಇಂತಹ ಕ್ರೀಡಾಕೂಟಗಳನ್ನು ಇಟ್ಟಿರುವುದು ಶ್ಲಾಘನೀಯ. ಆರೋಗ್ಯಕ್ಕೆ ಇಂತಹ ದೈಹಿಕ ಚಟುವಟಿಕೆಗಳು ಬಹುಮುಖ್ಯವಾಗಿವೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. ಕ್ರೀಡಾ ಯೋಜನೆ ಮಾಡೋದ್ರಿಂದ ಮನುಷ್ಯರಿಗೆ ನಮ್ಮ ನೌಕರ ಬಾಂಧವರಿಗೆ ಒಂದು ಕೆಲಸವನ್ನ ಮಾಡಲಿಕ್ಕೆ ಒಂದು ಆಯೋಜನೆ ಮಾಡಿರತಕ್ಕಂತ ಆಯೋಜನೆಯಿಂದ ಕೆಲಸದಲ್ಲಿ ಒತ್ತಡ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಹೆಚ್ಚಿನವಾಗಿರ್ತಕ್ಕಂಥ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಈ ಕ್ರೀಡೆಗಳನ್ನು ಆಯೋಜನೆ ಮಾಡೋದ್ರಿಂದ ಇದರಿಂದ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಒಳ್ಳೆಯವಾಗಿರ್ತಕ್ಕಂಥ ಒಂದು ಅನುಭವ ಆಗ್ತದೆ ಅಂತ ಹೇಳ್ತಾ, ನಾವು ಬೆಳಗಿನ ಜಾವ ನಾವೆಲ್ಲ ಗೊತ್ತಿದೆ ನಮಗೆ, ಬೆಳಗ್ಗೆ ಒಂದು ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದೆವು ಅಂದರೆ ಒಂದು ದಿವಸ ಪೂರ್ತಿ ನಾವು ಆರಾಮಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಈ ಒಂದು ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ಇದೇ ವರ್ಷ ಈ ಕ್ರೀಡಾ ಯೋಜನೆ ಮಾಡಿದ್ದಾರೆ. ಇದನ್ನು ಪ್ರತಿ ವರ್ಷ ಮಾಡಲಿಕ್ಕೆ ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದಾಗ ಹೇಳಿದ್ದೀನಿ. ಈಗಾಗಲೇ ನಮ್ಮ ಇಲಾಖೆಯಿಂದ ಇರ್ಬೋದು ನಮ್ಮ ಅಧಿಕಾರಿಗಳ ಮಿತ್ರರಿಂದ ಯಾವುದೇ ಒಂದು ಸಹಕಾರ ಬೇಕಾದರೆ ಎನಿ ಟೈಮ್ ಆಗಿ ನಮ್ಮನ್ನು ಸಂಪರ್ಕ ಮಾಡಿ ಈ ಶಿಕ್ಷಣ ಕ್ರೀಡಾ ಆಯೋಜನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಈ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸೋದು ಕ್ರೀಡೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇವತ್ತು ವಾತಾವರಣ ಬಹಳ ಚೆನ್ನಾಗಿದೆ, ಬಿಸಿಲು ಇಲ್ಲ ಮಳೆನೂ ಇಲ್ಲ. ಕ್ರೀಡೆಯಲ್ಲಿ ಆಯೋಜನೆ ಮಾಡಿದಂಥ ಎಲ್ಲ ಸಂಘಟನೆಗೂ ಕೂಡ ಒಂದು ಒಳ್ಳೆಯವಾಗಿರ್ತಕ್ಕಂಥ ಒಂದು ಮುನ್ಸೂಚನೆ ಹೇಳ್ತಾ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ತಿಳುವಳಿಕೆ ಕೊಡುತ್ತಾ ನನ್ನನ್ನು ಗಳಿಸಿ ಮಾತಾಡಲು ಅವಕಾಶ ಕೊಡ್ತಾರೆಲ್ಲರಿಗೂ ಧನ್ಯವಾದಗಳು. ನನ್ನ ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಗಾಣಗೀರ್, ಸದಸ್ಯೆ ಜಯಶ್ರೀ ಹರಡಿ, ಕಾಗವಾಡ ಬಿಇಒ ಎಂಆರ್ ಮುಂಜಿ, ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯಿಕ್, ಉಪಾಧ್ಯಕ್ಷೆ ನಕುಶಾ ಹರಳೆ, ನೌಕರರ ಸಂಘದ ಅಧ್ಯಕ್ಷ ಜಿಎಂ ಸಡ್ಡಿ, ಕೆಕೆ ಕುಲಕರ್ಣಿ, ಎಂಎಲ್ ಹವಳೆಗೋಳ್, ಮೃತ್ಯುಂಜಯ್ ಅವಳೆ, ಬಿಎಸ್ ಹೂವಣ್ಣವರ್, ಶಂಕರ್ ಪಾಟೀಲ್, ಎಬಿ ಚೌಕಾ, ಪ್ರಕಾಶ್ ಪುಟಾನಿ, ಆರ್ಎಸ್ ಭಜಂತ್ರಿ, ಎಎಂ ಭರಮೊಡೆಯರ್, ಬಿಪಿ ಕುಂಬಾರ್, ಎನ್ಎಸ್ ಅವಟಿ, ಸಿಎಂ ಸಂತೋಷ್, ರವಿ ಗಾಣಗೀರ್, ಧನಪಾಲ್ ಕಟ್ಟಿಮನಿ, ಎಂಕೆ ಕಾಂಬಳಿ, ಎಡಿ ಖಾತೆದಾರ್ ಸೇರಿದಂತೆ ಕಾಗವಾಡ ವಲಯದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಸ್ಪರ್ಧಾತ್ಮಕವಾಗಿ ಭಾಗವಹಿಸಿದರು. ಎಸ್ಬಿ ಹಳಿಗೌಡರ್ ಸ್ವಾಗತಿಸಿದರು, ಸಂಜೀವ್ ಕೋಳಿ ನಿರೂಪಿಸಿದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.